ನಾಳೆಯಿಂದ ಸರ್ಕಾರಿ ನೌಕರರ ಮುಷ್ಕರ ಅನಿರ್ದಿಷ್ಟಾವಧಿ ಇಷ್ಟೇ ದಿನಗಳು ಅಂತ ಹೇಳೋಂಗಿಲ್ಲ ಕಾರವಾರದಲ್ಲಿ ಸಿಎಂ ಬೊಮ್ಮಾಯಿ ಅವರು ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವೇತನ ಆಯೋಗದ ಜೊತೆ ಸಂಪರ್ಕದಲ್ಲಿ ನಾವು ಇದ್ದೀವಿ ವೇತನ ಆಯೋಗದ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ವರದಿಯನ್ನ ತರಿಸಿ ಸಮಸ್ಯೆಯನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಎಸ್ಮಾ ಜಾರಿ ಮಾಡಲ್ಲ ಆಲ್ರೆಡಿ ಅವ್ರು ಮಾಡೋಕ್ಕಿಂತ ಅಥವಾ ಈ ರೀತಿಯ ಪ್ರಯೋಗಗಳಿಗಿಂತ ಮುಂಚೆಯೇ ಸರ್ಕಾರಿ ನೌಕರರು ಹೇಳಿದ್ದಾರೆ ಯಾವುದಕ್ಕೂ ಬಗ್ಗಲ್ಲ ಅಂತ ಇವರು ಕೂಡ ಅಂತಹದನ್ನ ನಾವು ಮಾಡೋಕ್ ಜಾರಿ ಮಾಡೋಕ್ ಮುಂದಾಗಲ್ಲ ಅಂತ ಬೊಮ್ಮಾಯಿ ಅವರು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ನೋಡ್ರಿ ಸರ್ಕಾರಿ ನೌಕರರು ನಮ್ಮವರು ಅವರ ವೇತನ ಪರೀಕ್ಷಣೆ ಮಾಡೋದಕ್ಕೆ ಏಳನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು ನಾವೇ ಮತ್ತು ಅದಕ್ಕೆ ಏನೆಲ್ಲ ಆಯೋಗಕ್ಕೆ ಸಹಕಾರ ಮಾಡಬೇಕು ಮಾಡಿದ್ದೀವಿ ಈಗ ಆ ನೌಕರರು ಏನು ಹೇಳ್ತಾರೆ ಅಂತಂದರೆ ಮಧ್ಯಂತರ ವರದಿನ ತೆಗೆದುಕೊಂಡು ಒಂದು ಅನುಷ್ಠಾನವನ್ನು ಕೂಡಲೇ ಮಾಡಬೇಕನ್ನುವಂಥದ್ದು ಅವರ ಡಿಮ್ಯಾಂಡ್ ಇದೆ ಈಗಾಗಲೇ ನಾವು ವೇತನ ಆಯೋಗದ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದೇವೆ ಕೂಡಲೇ ಮಧ್ಯಂತರ ವರದಿಯನ್ನು ಕೊಡೋ ಹೇಳಿದ್ದೀವಿ ಮತ್ತು ನಾನು ವಿಧಾನಸಭೆಯಲ್ಲಿ ಬಜೆಟ್ಗೆ ಉತ್ತರ ಕೊಡುವಾಗಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಅನುಷ್ಠಾನವನ್ನು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ ಹೀಗಾಗಿ ನಿರಂತರವಾಗಿ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೇವೆ ನಾನು ಇವತ್ತು ಸಾಯಂಕಾಲ ಹೋದ ಆ ವೇತನ ಆಯೋಗದ ಜೊತೆಗೂ ಮಾತಾಡ್ತೀನಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತಾಡಿ ಈ ಸಮಸ್ಯೆನ ಇತ್ಯರ್ಥ ಮಾಡುವಂತ ವಿಶ್ವಾಸ ನನಗೆ ಎಲ್ಲವೂ ಕೂಡ ನಾಳೆ ಬಗೆಹರ್ತೀರ ವಿಶ್ವಾಸ ನನಗೆ ಇನ್ನೂ ಇನ್ನ ಅಂಥದ್ದೇನು ಬಂದಿಲ್ಲಲ್ಲ ಈಗ ನಾನು ಅದ್ರ ಬಗ್ಗೆ ಓಕೆ ಇದು ಕಾರವಾರದಲ್ಲಿ ಸಿಎಂ ಬೊಮ್ಮಾಯಿ ಅವರು ಇವರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಂಬಂಧಪಟ್ಟಂತ ಕೊಟ್ಟಂತಹ ಉತ್ತರ ಅಥವಾ ಪ್ರತಿಕ್ರಿಯೆ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ನಾವು ಇದ್ದೀವಿ ವರದಿನ ತರಿಸ್ಕೊಳ್ತೀನಿ ಆದಷ್ಟು ಬೇಗ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಇತ್ಯರ್ಥ ಮಾಡುವ ಬಗ್ಗೆ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಆದಷ್ಟು ಬೇಗ ಇತ್ಯರ್ಥ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಬಟ್ ಮಗದೊಂದು ಕಡೆ ಸರ್ಕಾರಿ ನೌಕರರು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಇನ್ ಕೇಸ್ ಇವರು ನೆಕ್ಸ್ಟ್ ಲೆವೆಲ್ ಸ್ಟೆಪ್ ಅನ್ನ ಎಸ್ಮಾ ಜಾರಿ ಮಾಡಿದ್ರು ಬಗ್ಗಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈ ಸಂಧಾನ ಸಭೆ ವಿಫಲವಾಗಿದ್ದ ಸಂಬಂಧಪಟ್ಟಂತೆ ಮುಂದಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ಸಂಪೂರ್ಣವಾದ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಜೊತೆ ಪವಿತ್ರ ರವೀಶ್ ಮತ್ತು ಶ್ರೀನಿವಾಸ್ ಹಾಗೆ ಮಾರುತಿ ಮತ್ತು ರಾಘು ಪ್ರತಿನಿಧಿಗಳು ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲಿಗೆ ರವೀಶ್ ಮುಂಚೆನೆ ಹೇಳಿದಾಗೆ ಸರ್ಕಾರ ಈಗ ರೀತಿ ಇಕ್ಕಟ್ಟಲ್ ಹಾಕೊಂಡಿದೆ ಕಾಲಾವಕಾಶವನ್ನ ಕೇಳಿದ್ರು ಸರ್ಕಾರಿ ನೌಕರರು ಕೊಡೋಕೆ ರೆಡಿ ಇಲ್ಲ ಮುಂದೆ ಹಾಗಾದ್ರೆ ಈಗಾಗಲೇ ಸರ್ಕಾರಿ ನೌಕರರ ಸಂಘದ ನಿಯೋಗದಲ್ಲೂ ಕೂಡ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ ಮುಖ್ಯ ಕಾರ್ಯದರ್ಶಿಯವರ ಮುಂದೆ ಯಾಕೆಂದ್ರೆ ಕಳೆದ ಬಾರಿಯೂ ಕೂಡ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಮತ್ತೆ ಕಳೆದ ಬಾರಿ ಕೂಡ ಅಧಿವೇಶನದಲ್ಲಿ ಇದೇ ರೀತಿಯ ಭರವಸೆಯನ್ನೇ ಸರ್ಕಾರ ಕೊಟ್ಟಿತ್ತು ಆದ್ರೆ ಯಾವುದನ್ನು ಕೂಡ ಅನುಷ್ಠಾನಗೊಳಿಸಿಲ್ಲ ಹಾಗಾಗಿ ವಿಧಾನಸಭೆಯಲ್ಲಿ ಕೊಟ್ಟಂತ ಭರವಸೆಯನ್ನೇ ನಾವು ನಂಬಿಕೊಳ್ಕೊಳ್ಳುವಂತಹ ಸ್ಥಿತಿಯಲ್ಲೂ ಕೂಡ ಇಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದ್ ಕಡೆ ಲಿಖಿತ ಭರವಸೆ ಕೊಡಬೇಕು ಅಂತ ಈ ಮೊದಲು ಹೇಳ್ತಾ ಇದ್ರು ಈಗ ಲಿಖಿತ ಭರವಸೆಗೂ ಕೂಡ ನಾವು ಒಪ್ಪೋದಿಲ್ಲ ಆದೇಶವನ್ನೇ ಮಾಡಬೇಕು ಅಂತ ಹೊಸ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು ಹಾಗಾಗಿ ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒಂದ್ ರೀತಿಯಲ್ಲಿ ಇಕ್ಕಟ್ಟು ಅಂತಾನೆ ಹೇಳ್ಬೋದಾಗಿದೆ ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಈಗಾಗಲೇ ಆ ಒಂದು ವೇತನ ಆಯೋಗ ಏನು ರಚನೆ ಮಾಡಿದ್ರೆ ಮಧ್ಯಂತರ ವರದಿಯನ್ನು ಕೂಡ ಕೊಡಬೇಕಾಗತ್ತೆ ಹಾಗಾಗಿ ಅದನ್ನ ಮಾರ್ಚ್ ಹತ್ತನೇ ತಾರೀಕೊ ಒಳಗಡೆ ಏನಾದರೂ ಕೊಡೋದಕ್ಕೆ ಒಂದು ರೀತಿಯಲ್ಲಿ ಮುಂದಾಗ್ತದೆ ಅಥವಾ ಹದಿನೈದನೇ ತಾರೀಕು ಒಳಗಡೆ ಏನಾದರೂ ಘೋಷಣೆ ಮಾಡೋದಕ್ಕೆ ಸರ್ಕಾರ ಹೊಸ ಒಂದು ರೀತಿಯಲ್ಲಿ ಆ ಪ್ಲಾನ್ ಅನ್ನ ಮಾಡುತ್ತ ಕಾದ್ ನೋಡಬೇಕಾಗುತ್ತೆ ಹಾಗಾಗಿ ಸರ್ಕಾರವೂ ಕೂಡ ಈ ಒಂದು ವಿಚಾರದಲ್ಲಿ ಗೊಂದಲದಲ್ಲಿದೆ ಯಾಕೆಂದ್ರೆ ಬರೋಬರಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ವೆಚ್ಚ ಆಗುತ್ತೆ ಈ ಒಂದು ಹೆಚ್ಚಳ ಮಾಡಿದಂತ ಸಂದರ್ಭದಲ್ಲಿ ಅಂತ ಈಗಾಗಲೇ ಒಂದು ರೀತಿಯಲ್ಲಿ ಅಂದಾಜು ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಸರ್ಕಾರಿ ನೌಕರರು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಈಗ ಖಾಲಿ ಹುದ್ದೆಗಳು ಏನಿದೆ ಅದರಿಂದ ಉಳಿತಾಯ ಆಗುವಂತ ಸಂಬಳ ಏನಿದೆ ಆ ಸಂಬಳದ ಹಣವನ್ನು ನಮಗೆ ಕೊಡಿ ಹೆಚ್ಚುವರಿ ಮಾಡಿ ಕೂಡ ಅವರು ಪಟ್ಟಿರದಿರ್ತಕ್ಕಂಥದ್ದು ಹಾಗಾಗಿ ಈ ಹನ್ನೆರಡು ಸಾವಿರ ಕೋಟಿಯನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಮತ್ತು ಎಲ್ಲಿಂದ ಹಾಕಬೇಕು ಈ ವಿಚಾರವಾಗಿ ಕೂಡ ಆರ್ಥಿಕ ಇಲಾಖೆಯ ಜೊತೆ ಚರ್ಚೆ ನಡೆಸಬೇಕಾಗುತ್ತೆ ಹಾಗಾಗಿ ಸರ್ಕಾರ ನಾಳಿನ ಮುಷ್ಕರವನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋ ಆಧಾರದ ಮೇಲೆ ಈ ಒಂದು ಸಮಸ್ಯೆ ಬಗೆಹರಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸದ್ಯಕ್ಕಂತೂ ಸರ್ಕಾರಿ ನೌಕರರು ಸೂಕ್ಷ್ಮವಾಗಿ ಈಗಾಗಲೇ ಸಂದೇಶವನ್ನ ರವಾನೆ ಮಾಡಿದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಸಲ ನಾವು ಈ ಒಂದು ಮುಷ್ಕರವನ್ನು ಕೈ ಬಿಡೋದಿಲ್ಲ ಅಂತ ಹಾಗಾಗಿ ನಾಳೆ ನಂತರ ಮತ್ತಷ್ಟು ಬೆಳವಣಿಗೆಗಳಾಗುವಂತಹ ಚಾನ್ಸಸ್ ವಿದ್ಯಾ ಓಕೆ ಥ್ಯಾಂಕ್ ಯು ರಮೇಶ್ ತಮಲ ಮಾಹಿತಿಗೆ ಸರ್ಕಾರದ ಬಳಿಯೂ ಕೂಡ ಹೆಚ್ಚಿನ ಅವಕಾಶ ಕಾಲಾವಕಾಶ ಇದ್ದಂಗಿಲ್ಲ ಕಾರಣ ಇವರು ಲಿಖಿತ ಭರವಸೆಗೂ ಬಗ್ಗೋ ರೀತಿ ಕಾಣಿಸ್ತಾ ಇಲ್ಲ ಈಗ ನೇರವಾಗಿ ಆದೇಶವನ್ನು ಹೊರಡಿಸಿ ಅಂತ ಇದ್ದಾರೆ